ನಾನು ಈ ಚಿತ್ರವನ್ನು ಸಂಪೂರ್ಣವಾಗಿ ನೋಡಿದೆ. ನಾನು ಅಮೆರಿಕದಿಂದ ನನ್ನ ತಮ್ಮ ಬಂದಿದ್ದೆ, ನಾನು ನನ್ನ ತಮ್ಮ ಇಬ್ಬರು ಸೇರಿ ಆ ಚಿತ್ರವನ್ನು ನೋಡಿದ್ವಿ. ನಿಜಕ್ಕೂ ಕೂಡ ಅವನು ಹೇಳಿದೆ, ಎಂಥ ಫ್ಯಾಂಟಾಸ್ಟಿಕ್ ಮೂವಿ, ನಿಜಕ್ಕೂ ನನಗೆ ನನಗೊಂದು ಗೂಸ್ ಬಂಪ್ಸ್ ಬಂತು, ನನಗೆಲ್ಲ ಮೈಯಲ್ಲೆಲ್ಲ ಒಂದು ಚಳಿ ಗುಳೆಗಳು ಎದ್ದವು, ಅಷ್ಟು ಚೆನ್ನಾಗಿದೆ ಫಿಲ್ಮು ಅಂತ ಹೇಳಿದ. ನನಗನ್ಸಿದ್ದೇನು ಅಂತಂದರೆ ಸುಧಾಕರ್, ಏನಂತಂದರೆ ನಾನು ಮತ್ತು ನೀವು ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ದೆ, ನಾವಿನ್ನೇನಾದರೂ ಒಂದು ದಿವಸನೋ ಎರಡು ದಿವಸನೋ ಏನೋ ಟೈಮ್ ಕೊಟ್ಟಿದ್ರೆ ಬಹುಶಃ ನಾವು ಇನ್ನೊಂದು ಒಳ್ಳೆ ಆ್ಯಕ್ಟರ್ ಆಗಿ ಕಾಣಿಸ್ಕೊಳ್ಬೋದಿತ್ತು. ಯಾಕಂತಂದರೆ ನೀವು ಗೊತ್ತಿದೆ, ಸುಧಾಕರ್ ವೆರಿ ಬಿಸಿ ಮ್ಯಾನ್, ತುಂಬ ಅವರ ಕ್ಷೇತ್ರ ಜನ, ಅವರ ಮಿನಿಸ್ಟೀರಿಯಲ್ ಕೆಲಸಗಳು ಎಲ್ಲವೂ ಕೂಡ ಇರುತ್ತೆ. ಆದರೂ ಕೂಡ ಅವರಿಗೂ ಕೂಡ ಹೆಚ್ಚಿನ ಸಮಯವನ್ನು ಕೊಡಲಿಕ್ಕೆ ಆಗಲಿಲ್ಲ ಈ ಶೂಟಿಂಗಿಗಾಗಿ, ನನಗೂ ಕೂಡ ಹೆಚ್ಚಿನ ಸಮಯವನ್ನು ಕೊಡಲಿಕ್ಕೆ ಆಗಲಿಲ್ಲ. ಬಟ್ ನನಗೆ ಆ ಸಿನಿಮಾ ನೋಡಿದ ನಂತರ ಅನಿಸ್ತು, ಛೇ ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಇನ್ನೊಂದು ಸ್ವಲ್ಪ ಸಮಯವನ್ನು ಕೊಡಬೇಕಿತ್ತು, ಅಟ್ ಲೀಸ್ಟ್ ಇನ್ನೊಂದು ಎರಡು ದಿವಸನೋ ಮೂರು ದಿವಸನೋ ಹರೀಶ್ ಜೊತೆಗೆ ನಾನು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಎಲ್ಲೋ ಒಂದು ಕಡೆ ಇನ್ನೂ ಚೆನ್ನಾಗಿರ್ತಿತ್ತು ಏನೋ, ಇನ್ನು ನೆಕ್ಸ್ಟ್ ನಮಗೂ ಕೂಡ ಅವಕಾಶ ಸಿಗ್ತಿತ್ತೇನೋ. ಸುಧಾಕರ್ ಇಸ್ ಅ ವೆರಿ ಹ್ಯಾಂಡ್ಸಮ್ ಮ್ಯಾನ್, ನಿಜಕ್ಕೂ ಕೂಡ ಅವರು ಸಿನಿಮಾ ಯಾವುದೇ ಕನ್ನಡ ಸಿನಿಮಾದ ಹೀರೋನೇ ಕಡಿಮೆ ಇಲ್ಲ ಅಂತ ಅವರು ಈ ಚಿತ್ರದಲ್ಲೂ ಕೂಡ ಅವ್ರು ಹಾಗೆ ಮಾಡಿದ್ದಾರೆ, ತುಂಬಾ ಒಳ್ಳೆ ನ್ಯಾಚುರಲ್ ಆಗಿ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಅವರ ಡೈಲಾಗ್ ಅನ್ನ ಅವರು ಬರ್ಕೊಂಡು ಇಲ್ಲ, ಅವ್ರು ಓದೂ ಇಲ್ಲ, ನೇರವಾಗಿ ಅವ್ರು ಹಾಗೆ ಎಕ್ಸ್ಟೆಂಪೋರ್ ಆಗಿ ಹೊಡೆದಿದ್ದಾರೆ. ಹಾಗೆ ಯಡಿಯೂರಪ್ಪನವರು ಕೂಡ, ನಾನು ಬಹಳ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ, ನಾವು ಯಡಿಯೂರಪ್ಪನವರ ಒಂದು ಶೂಟಿಂಗ್ ಇದೆ ಅಂತ ಹೋಗಿದ್ವಿ, ನನಗೆ ಆ ದಿವಸ ಒಂದು 15 ನಿಮಿಷ ಹೋಗ್ಲಿಕ್ಕೆ ಲೇಟ್ ಆಯ್ತು, ಅವ್ರು ವೇಟ್ ಮಾಡ್ತಾ ಇದ್ರು, ಯಡಿಯೂರಪ್ಪನವ್ರು ಬನ್ನಿ 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 ಅಂತ ಹೇಳಿದ್ರು. ಅಕಸ್ಮಾತ್ ನಾವು ಇವರು ಟೇಕ್ ಅಂತ ಹೇಳಿದ್ರು, ನಾವು ಲೊಕೇಶನ್ಗೆ ಹೋದ್ವಿ, ಇವರು ಆಗಲೇ ಹೇಳಿಲ್ಲ ಅಂತ, ಅವ್ರು ಆಗಲೇ ಅವ್ರ ಡೈಲಾಗಿಂಗ್ ಎಲ್ಲವನ್ನು ಕೂಡ ಹೇಳ್ಬಿಟ್ರು ಅಂತ. ಅವರು ನಿಜಕ್ಕೂ ಕೂಡ ಫಸ್ಟ್ ಡೈಲಾಗ್ ಹೇಗಿತ್ತು ಅಂತಂದ್ರೆ ಯಡಿಯೂರಪ್ಪನವ್ರದ್ದು, ಇನ್ನೊಂದು ಸಲ ಎರಡನೇ ಟೇಕ್ ಆಗಲೇ ಇಲ್ಲ ಅಂತ ಫಸ್ಟ್ ಟೇಕಿಗೆ ಅವ್ರು ಓಕೆ ಅನ್ಸ್ಕೊಂಡ್ಬಿಟ್ರು ಅಂತ. ಪ್ರಾಯಶಃ ಅವರು ಅವರ ಜೀವನದಲ್ಲಿ, ಅವರ ರಾಜಕೀಯ ಜೀವನದಲ್ಲೂ ಕೂಡ ಆ ರೀತಿ ಆಕ್ಟ್ ಮಾಡಿದ್ರು ಇಲ್ಲ ಗೊತ್ತಿಲ್ಲ ನನಗೆ, ಅಷ್ಟು ಅದ್ಭುತವಾದಂತಹ ಒಂದು ಡೈಲಾಗ್ ಅನ್ನ ಅವರು ಹೇಳಿದ್ರು ಅಂತ. ನೀವು ಅವ್ರು ಹೇಳಿದ ಒಂದು ಝಲಕ್ ನಿಮಗೆ ಕಾಣುತ್ತೆ ಅದರಲ್ಲಿ. ಮತ್ತು ಆ ದಿವಸ ಅವ್ರು ರೆಸ್ಪಾಂಡ್ ಮಾಡಿದಂತ ರೀತಿನೂ ಕೂಡ ಹಾಗೆ. ಇಲ್ಲಿ ನಾನು ಕಾರ್ತಿಕ್ ಅವರ ರೋಲ್ ಬಂದಿದೆ, ಆದರೆ ವಿಜಯೇಂದ್ರ ಅವರ ರೋಲ್ ಬಂದಿಲ್ಲ ಇದರಲ್ಲಿ. ವಿಜಯೇಂದ್ರ ಅವರು ಕೂಡ ಆ ದಿವಸ ಈ ಅಂದರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ, ಯಡಿಯೂರಪ್ಪನವ್ರನ್ನ ಕನೆಕ್ಟ್ ಮಾಡಲಿಕ್ಕೆ ಅವರು ಕೂಡ ಆ ದಿವಸ ಹೆಲ್ಪ್ ಮಾಡಿದ್ರು, ನನಗೂ ಕೂಡ ಫೋನ್ ಮಾಡಿದ್ರು ಆ ದಿವಸ. ಅವರ ರೋಲು ಇದ್ರೆ ಚೆನ್ನಾಗಿತ್ತೇನೋ ಅಂತ ಅನಿಸ್ತು, ಬಹುಶಃ ಅವರಿಗೆ ಬಹಳ ಸಣ್ಣ ರೋಲ್ ಆಗಿರೋದ್ರಿಂದ ಹರೀಶ್ ಅವ್ರಿಗೆ ಅದಕ್ಕೆ ಕೊಟ್ಟಿರ್ಲಿಕ್ಕಿಲ್ಲ. ಎನಿವೇ, ಇಟ್ ಇಸ್ ಎ ವಂಡರ್ಫುಲ್ ಮೂವಿ, ಬಹಳ ನೀಟಾಗಿ ಬಂದಿದೆ. ರಾಜೇಶ್ ಅವರ ಆಕ್ಟಿಂಗ್ ನೀವು ನೋಡಬೇಕು ಅಂತ, ರಾಜೇಶ್ ಅವರಲ್ಲಿ ಸುಮಾರು ಒಂದು 15 ನಿಮಿಷ ಅವರೊಂದು ಒಂದು ಒಂದು ಬೌದ್ಧಿಕನ ಕೊಡ್ತಾರೆ, ಒಂದು ಭಾಷಣವನ್ನು ಮಾಡ್ತಾರೆ. ಅದರಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಹೇಗೆ ಮುಂದಿನ ಪೀಳಿಗೆಯ ಮಕ್ಕಳು ಯಾವ ರೀತಿಯಾಗಿ ತಮ್ಮ ಕರಿಯರ್ ಅನ್ನ ಬೆಳೆಸ್ಕೊಳ್ಬೇಕು, MBBS ಅಂತಂದ್ರೆ ಮಾ ಬಾಪ್ ಕಾ ಬಡಾ ಸಪ್ನ ಅಂತ ಹೇಳ್ತಾರೆ, ಅದೇ ರೀತಿ ಆ ಒಂದು ಡೈಲಾಗ್ ಇದೆ ಅಲ್ಲಿ. ನನಗೆ ನಿಜಕ್ಕೂ ಕೂಡ ಒಂದು ರೀತಿ ರಾಜೇಶ್ ಬಗ್ಗೆ, ಅಫ್ಕೋರ್ಸ್ ಇಸ್ ಎ ವಂಡರ್ಫುಲ್ ಆಕ್ಟರ್, ತುಂಬಾ ಒಳ್ಳೆ ಆಕ್ಟರ್, ನಾನು ಅವ್ರನ್ನ ಇಷ್ಟಪಡ್ತೇನೆ. ನಾನು ಅವ್ರನ್ನ ಅವರಿಗೆ ಸಿಗಬೇಕಾದಂತ ಅವಕಾಶಗಳು ಸಿಕ್ಕಿಲ್ಲ ಅಂತ ಹೇಳಲ್ಲ, ಮುಂದೆ ಕಾದಿದೆ ಅವರಿಗೆ. ಯಾವತ್ತೂ ಕೂಡ ಅಷ್ಟೇ, ನಮಗೆ ಬೇಕಾಗಿರುವಂತದ್ದು ಎಲ್ಲೋ ಕಾಯ್ತಾ ಇರುತ್ತೆ ನಮಗೆ, ಅಂತ ಒಂದು ಕಾಯುವಿಕೆಯಲ್ಲಿ ಅವರಿದ್ದಾರೆ. ರಾಜೇಶ್ ನೋಡಿ ನನಗೆ ಬಹಳ ಒಂದು ಒಬ್ಬ ಪ್ರಬುದ್ಧವಾದಂತ ಒಬ್ಬ ನಟ, ಯಾವ ರೀತಿಯಾಗಿ ಮಾತನಾಡಬಹುದು ಅಂತ ಅವರು ಬಹಳ ಚಂದವಾಗಿ ಮಾಡಿದ್ದಾರೆ. ಹಾಗೆ ತನುಜ ಆಕ್ಟ್ ಮಾಡಿದವಳು, ನಿಜಕ್ಕೂ ಹೇಳ್ತೀನಿ ಆ ಹುಡುಗಿ ಫ್ಯಾಂಟಾಸ್ಟಿಕ್. ಆ ತನುಜ ಕೂಡ ನೋಡಿದ್ರೆ ಒಂದು ರೀತಿ ಆಶ್ಚರ್ಯ ಆಗ್ಬೋದು ಅಂತ, ತಾನೇ ಆ ಏನು ನಟಿಯಲ್ಲಿ ನಾನು ಆಹ್ವಾನಿಸಿದೆನೋ ಅನ್ನೋ ರೀತಿಯಲ್ಲಿ ಅವಳು ಕೂಡ ಆಕ್ಟ್ ಮಾಡಿದ್ದಾರೆ. ಇಟ್ಸ್ ಎ ವೆರಿ ಸ್ಮಾಲ್ ಫಿಲ್ಮ್ ವಿತ್ ವೆರಿ ವೆರಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್, ಲಿಮಿಟೆಡ್ ರೋಲ್ಸ್, ವೆರಿ ನೀಟ್ ಆದಂತಹ ಫಿಲ್ಮ್ ಅಂಡ್ ವೆರಿ ಸ್ಟ್ರಾಂಗ್ ಮೆಸೇಜ್, ಒಂದು ಸಮಾಜಕ್ಕೆ ಕೊಡಬಹುದಾದಂತಹ ಒಂದು ಗಂಭೀರವಾದಂತಹ ಪರಿಣಾಮಕಾರಿಯಾದಂತಹ ಒಂದು ಸಂದೇಶ ಇಡೀ ಚಿತ್ರದಲ್ಲಿ ಇದೆ. ನನಗೆ ಒಂದೇ ಒಂದು ಕೋರಿಕೆ ಏನಂತಂದ್ರೆ, ಡಾಕ್ಟರ್ ಸುಧಾಕರ್ ಅವರು ಮನಸ್ಸು ಮಾಡಬೇಕು ಏನು ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಇವತ್ತು ಕನ್ನಡ ಚಿತ್ರರಂಗ ಬೆಳೆದಿದೆ, ಕನ್ನಡ ಚಿತ್ರರಂಗ ಇಡೀ ಭಾರತದಲ್ಲಿ ಒಂದು ಹೊಸ ಆಶಾಭಾವನೆಯನ್ನ ಮೂಡಿಸಿದೆ, ಕನ್ನಡದ ಚಿತ್ರಗಳು ಗೆಲ್ಲುತ್ತಾ ಇದೆ, ಇಡೀ ಭಾರತೀಯ ಚಿತ್ರೋದ್ಯಮ ಕನ್ನಡ ಚಿತ್ರರಂಗದ ಇವತ್ತೆಲ್ಲರೂ ಕೂಡ ಗಮನವನ್ನ ಇಡುತ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗ ಇವತ್ತು ಬೆಳೆದಿದೆ. ತನುಜ ನಿಮಗೆ ಈ ರೀತಿಯ ಚಿತ್ರಗಳಲ್ಲ, ಆದರೆ ತನುಜ ಚಿತ್ರದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು
ತೆಗೆದುಕೊಳ್ಳಲೇಬೇಕಾದಂತ ಒಂದು ಬಹಳ ದೊಡ್ಡ ಸಂದೇಶ ಇದೆ. ಹೀಗಾಗಿ ತಾವು ಸರ್ಕಾರದ ಮಟ್ಟದಲ್ಲಿ, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ, ಅಥವಾ ನಮ್ಮ ಪ್ರಾಥಮಿಕ ಶಿಕ್ಷಣ ಮಂತ್ರಿಗಳ ಮಟ್ಟದಲ್ಲಿ ನೀವು ಈ ಚಿತ್ರವನ್ನ ಎಲ್ಲರೂ ಕೂಡ ನೋಡಬೇಕು ಅನ್ನುವಂತ ಒಂದು ಆದೇಶವನ್ನು ನೀವೇನಾದರೂ ಕೊಟ್ಟರೆ, ಇನ್ನೇನು ಪರೀಕ್ಷಾ ಸಮಯ ಬರ್ತಾ ಇದೆ, ಈ ಸಮಯವನ್ನು ಕೇವಲ ಒಂದು ಎರಡು ಗಂಟೆ ಸಿನಿಮಾ, ಈ ಎರಡು ಗಂಟೆ ಸಿನಿಮಾವನ್ನು ವಿದ್ಯಾರ್ಥಿಗಳು ನೋಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಅವರಲ್ಲೆಲ್ಲರಲ್ಲೂ ಇರುವಂತಹ ಒಬ್ಬ ತನುಜ ಹೊರಗಡೆ ಬರ್ತಾಳೆ. ನಾನು ಕೂಡ ಒಬ್ಬ ವೈದ್ಯ ಆಗಬೇಕು, ಜೀವನದಲ್ಲಿ ಮುಂದುವರಬೇಕು ಅನ್ನುವಂತ ಒಂದು ಆಶಾಭಾವನೆ ಪ್ರತಿ ಒಬ್ಬರಲ್ಲೂ ಕೂಡ ಆ ರೀತಿಯಾದಂತಹ ಒಂದು ಪ್ರೇರಣೆ ಸಿಗುತ್ತೆ. ಸುಧಾಕರ್ ಅವರು ಸ್ವತಃ ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕಾದ್ರೂ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಈ ಚಿತ್ರವನ್ನ ನೋಡುವ ಹಾಗೆ ನೀವು ಮಾಡಬೇಕು, ಆ ಮೂಲಕವಾಗಿ ಈ ಚಿತ್ರವನ್ನ ಗೆಲ್ಲಿಸುವಂತ ಹಾಗೆ ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ಗೆಲ್ಲಿಸುವಂತ ಒಂದು ಪ್ರಯತ್ನ ಆಗಲಿ ಈ ಮೂಲಕ ಅಂತ ನಾನು ಆಶಿಸ್ತೀನಿ. ಹರೀಶ್ ಅವರ ಜೊತೆಗೆ ಅವರ ಸ್ನೇಹಿತರು ತುಂಬಾ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ. ನಾನು ನಿಜಕ್ಕೂ ಅವರ ಶ್ರದ್ಧೆಯನ್ನ, ಕಾಳಜಿಯನ್ನ, ಕಳಕಳಿಯನ್ನ ಬಹಳ ಹೃದಯ ಫ್ಯಾಂಟಾಸ್ಟಿಕ್. ನಿಜಕ್ಕೂ ಕೂಡ ಪಾಪ ಅವರು ಒಂದು ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಏನು ದುಡ್ಡಿನ ಏನು ಆಸೆ ಇಟ್ಕೊಂಡು ಏನೋ ಏನೋ ಆಗ್ಬಿಡುತ್ತೆ, ಪ್ಯಾಷನ್ ಈ ಸಿನಿಮಾನ ಒಂದು ಚಂದವಾಗಿ ಮಾಡಬೇಕು ಅನ್ನೋದು. ಇವತ್ತು ನಮ್ಮ ರಾಜೇಶ್ ಪದ್ಮಾವರ್ ಅವರು ಕೂಡ ಇದ್ದಾರೆ, ಅವರು ನನಗೆ ಗೊತ್ತಿಲ್ಲ, ನಮ್ಮ ಹರೀಶ್ ಎಂ ಡಿ ಎಲ್ ಅವರ ಮೇಸ್ಟರ್ ಅಂತ ನನಗೆ ಇವತ್ತೇ ಏನು ಗೊತ್ತಾಯಿತು, ಬಹಳ ಖುಷಿಯಾಯಿತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿದ್ದೀರಿ, ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ನೆರೆಯಲ್ಲಿ ಈ ಚಿತ್ರವನ್ನು ಗೆಲ್ಲಿಸುವಂತ ಯೋಗದಾನವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಚಿತ್ರತಂಡಕ್ಕೆ ಯಶಸ್ಸನ್ನ, ಶುಭ ಹಾರೈಕೆಗಳನ್ನ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಹಾನ್ ಜನರಲ್ ನಾಲೆಜ್ ಕಾಮ್ ಆಯೇಗಾ ಕಮ್ ಆಯೇಗಾ. ಡೌನ್ಲೋಡ್ ದ ಕ್ವಿಜ್ ಮಾಸ್ಟರ್ ಆಪ್ ನೌ.